ಹಾಯ್ ಹಲೋ ವಾಟ್ಸಪ್ ಎವ್ರಿವನ್, ನಾನು ನಿಮ್ಮ ಫೇವ್ರೇಟ್ ರಾಕಿ. ಸ್ನೇಹಿತರೆ, ನಾನು ಕ್ಯೂ ಎನ್ ಎ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ. ಹಾಗೂ ತುಂಬ ಜನ ಕ್ವಶನ್ಸ್ ಕೂಡ ಮಾಡಿದ್ದೀರಿ, ಹಾಗೂ ಅದಕ್ಕೆಲ್ಲ ಒಂದೇ ಸಲ ಆನ್ಸರನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ದೇವ್ರ ಮೇಲೆ ಏನಾದರೂ ಭಕ್ತಿ ಇದ್ರೆ ಪಕ್ಕದಲ್ಲಿರೋ ಗಂಟೆ ನೋಡಿದ್ಬಿಡಿ, ಮತ್ತು ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ವಿಡಿಯೋ ಕಡೆಗೆ ಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಕಡೆ ಬರೋದಾದರೆ, ಚೈತ್ರ ಎಂ, ನೀವು ಆರರ್ ಮೂವಿ ನೋಡುವಾಗ ತುಂಬ ಹೆದರಿದ್ದೀರಾ, ಆ ಮೂವಿ ಯಾವುದು? ನಾನು ತುಂಬ ಹೆದರಿದ ಮೂವಿ ಅಂದರೆ ದಿ ಕಾನ್ಸರಿಂಗ್ 2, ಆ್ಯಂಡ್ ನನ್ನ ಫೇವ್ರೇಟ್ ಮೂವಿ ಬಂದುಬಿಟ್ಟು ಹಾಂಟೆಡ್ 3D ಅಂತ ಹಿಂದಿ ಮೂವಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ಅವ್ರ ನೇಮ್ ಬಂದುಬಿಟ್ಟು ವೀರಸ್ ಡೀಮನ್ ಅಂತಿದೆ. ಓಕೆ, ನೀವು ಆರರ್ ಸ್ಟೋರಿ ಎಕ್ಸ್ಪ್ಲೈನ್ ಯಾಕೆ ಮಾಡ್ತಿದ್ದೀರಾ, ಬೇರೆ ಟಾಪಿಕ್ನಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಆರರ್ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು, ಆ್ಯಂಡ್ ನೀವು ಹೇಗೆ ಯೂಟ್ಯೂಬರ್ ಆದ್ರಿ? ಹಾಂ ಬ್ರೋ, ನನಗೆ ಆರರ್ ಸ್ಟೋರೀಸ್ ಇರ್ಬೋದು, ಇನ್ ಯಾವುದೇ ಸ್ಟೋರೀಸ್ ಇರ್ಬೋದು, ಎಕ್ಸ್ಪ್ಲೈನ್ ಮಾಡೋದು ನನಗೆ ತುಂಬಾ ಇಷ್ಟ, ಆ್ಯಂಡ್ ಬೇರೆ ಟಾಪಿಕ್ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಬ್ರೋ. ನೆಕ್ಸ್ಟ್, ಕನ್ನಡ ಮಿಸ್ಟರ್ ಇನ್ಫೋ ರೋಹಿತ್ ಅವರು ಲೈವ್ಗೆ ಬಂದು ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡಿದ್ದಾರೆ, ಅವರು ನೀವು ಇಬ್ಬರು ಸೇರಿಸಿ ಒಂದೇ ಟಾಪಿಕ್ ಮಾಡ್ತಿದ್ದೀರಾ? ಹಾಂ ಬ್ರೋ, ರೋಹಿತ್ ಅವರು ಯಾವುದೇ ಥರ ಲೈವ್ಗೆ ಬಂದಿಲ್ಲ, ಬದಲಾಗಿ ಒಂದು ಕ್ಯೂ ಎನ್ ಎ ವಿಡಿಯೋ ಹಾಕಿದ್ದಾರೆ, ಆ್ಯಂಡ್ ಅವರು ಆ ವಿಡಿಯೋದಲ್ಲಿ ಯಾವುದೇ ಥರ ಕಮೆಂಟ್ಸ್ಗೆ ಆನ್ಸರ್ ಮಾಡಿಲ್ಲ. ಬದಲಾಗಿ ಅವರೇಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರು, ಮುಂಚೆ ಏನು ಮಾಡ್ತಿದ್ರು ಅಂತ ಕ್ಲೀನಾಗಿ ವಿವರಿಸಿ ಕೊಟ್ಟಿದ್ದಾರೆ, ಆ್ಯಂಡ್ ಅವ್ರ ಸ್ಟೋರಿ ಕೇಳಿಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು. ನೀವಿನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಸ್ಟೋರಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ರೋಹಿತ್ ಅವರು ಮಾಡೋ ಎಕ್ಸ್ಪ್ಲೈನ್ಸ್ ಅಂತೂ ನನಗೆ ತುಂಬಾ ಇಷ್ಟ, ಆ್ಯಂಡ್ ನಾನು ಅವರ ಒಂದು ವಿಡಿಯೋನೂ ಮಿಸ್ ಮಾಡಿಲ್ಲ, ಎಲ್ಲ ವಿಡಿಯೋನೂ ನೋಡಿದ್ದೀನಿ. ಆಮೇಲೆ ನಾನು ಫಸ್ಟ್ ಟೈಮ್ ಲೈವ್ ಬಂದಾಗ ರೋಹಿತ್ ಅವರು ಕೂಡ ನನ್ನ ಲೈವ್ನ ವಾಚ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿದ್ರು, ಆ್ಯಂಡ್ ನಾನು ರೋಹಿತ್ ಅವ್ರಿಗೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ರಿತೇಶ್ ಶೆಟ್ಟಿ ಅವ್ರು ಕ್ವಶನ್ ಹಾಕಿದ್ದಾರೆ, ಬ್ರದರ್ ನಿಮಗೆ ಯೂಟ್ಯೂಬಲ್ಲಿ ಇನ್ಕಮ್ ಬರ್ತಾ ಇದೆಯಾ, ಆ್ಯಂಡ್ ಎಷ್ಟು ಬರ್ತಾ ಇದೆ, ಆ್ಯಂಡ್ ನಿಮ್ಮ ಎಜುಕೇಷನ್ ಏನು, ನಿಮ್ಮ ಏಜ್ ಎಷ್ಟು, ಯಾವ ಆಪಲ್ಲಿ ಈ ವಿಡಿಯೋ ಎಡಿಟ್ ಮಾಡ್ತೀರಾ? ಹಾಂ, ಮೊದಲನೇದಾಗಿ 1000 ವ್ಯೂಸ್ಗೆ ನನಗೆ 7 ರೂಪಾಯಿ ಕೊಡ್ತಾರೆ, ಆ್ಯಂಡ್ ನನ್ನ ಸ್ಟಡೀಸ್ ಕಡೆ ಬರೋದಾದರೆ, ಡಿಪ್ಲೊಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನನ್ನ ಏಜ್ ಬಂದುಬಿಟ್ಟು 19. ಎಡಿಟಿಂಗ್ ಬಂದು ನಾನೇನಾದರೂ ಮೊಬೈಲಲ್ಲಿ ಮಾಡ್ತೀನಿ ಅಂದರೆ ಕೈನ್ ಮಾಸ್ಟರಲ್ಲಿ ಮಾಡ್ತೀನಿ, ಇಲ್ಲ ಸಿಸ್ಟಮಲ್ಲಿ ಮಾಡ್ತೀನಿ ಅಂದರೆ ಫಿಲ್ಮೋರಾ ಇಲ್ಲ ಪ್ರೀಮಿಯರ್ ಪ್ರೋ. ನೆಕ್ಸ್ಟ್ ಕ್ವಶನ್ ಹರೀಶ್ ಅವ್ರು ಕೇಳಿದ್ದಾರೆ, ನೀವು ಈ ಚಾನಲ್ನ ನಡೆಸುವುದಕ್ಕೆ ನಿಮ್ಮ ಫ್ರೆಂಡ್ಸ್ ಸಹಾಯ ಮಾಡ್ತಾರಾ, ಇಲ್ಲ ನೀವು ಒಬ್ಬರೇ ಚಾನಲ್ನ ನಡೆಸ್ತಿದ್ದೀರಾ? ಹಾಂ, ಈ ಚಾನಲ್ನ ನಾನು ಒಬ್ಬನೇ ನಡೆಸ್ತಾ ಇರೋದು, ಯಾವುದೇ ಸ್ನೇಹಿತರಾಗಲಿ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ಸ್ಕ್ರಿಪ್ಟ್ ಬರೆಯೋದಿಂದ ಹಿಡಿದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ತನಕ ನಾನು ಒಬ್ಬನೇ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ಇವ್ರ ಹೆಸರು 777 222 ಅಂತ ಏನೋ ಇದೆ. ಓಕೆ, ಅವ್ರು ಕೇಳಿದ್ದಾರೆ, ಯೂಟ್ಯೂಬರ್ ಆಗೋದ್ರಿಂದ ಆಗೋ ಅಡ್ವಾಂಟೇಜಸ್ ಏನು? ಹಾಂ ಬ್ರೋ, ತುಂಬಾ ಇದೆ, ಆದರೆ ಅದನ್ನು ನಾವು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ಅಂಬರೀಶ್ ಅವ್ರು ಕೇಳಿದ್ದಾರೆ, ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ, ಆ್ಯಂಡ್ ನಿಮ್ಮ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ? ಹಾಂ ಬ್ರೋ, ನನಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೀನಿ, ಆ್ಯಂಡ್ ನನ್ನ ಫೇಸ್ ನಾನು 10,000 ಸಬ್ಸ್ಕ್ರೈಬರ್ಸ್ ದಾಟದ ಮೇಲೆ ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ಅಕ್ಷಯ್ ಅವ್ರು ಕೇಳಿದ್ದಾರೆ, ಯೂಟ್ಯೂಬಲ್ಲಿ ತುಂಬ ಕಂಟೆಂಟ್ ಇದ್ರು, ನೀವು ಇದನ್ನೇ ಯಾಕೆ ಚೂಸ್ ಮಾಡಿದ್ರಿ, ಆ್ಯಂಡ್ ಇನ್ಸ್ಪಿರೇಷನ್ ಏನು ನಿಮಗೆ ಯೂಟ್ಯೂಬರ್ ಆಗೋಕೆ? ಹಾಂ ಬ್ರೋ, ನಾನು ಮೊದಲೇ ಹೇಳ್ದಂಗೆ ನನಗೆ ಆರರ್ ಸ್ಟೋರೀಸ್ ಎಕ್ಸ್ಪ್ಲೈನ್ ಮಾಡೋದಂದರೆ ತುಂಬಾ ಇಷ್ಟ, ಆ್ಯಂಡ್ ನನಗೆ ಸ್ಫೂರ್ತಿ ಅಂತ ಏನಿಲ್ಲ, ನಾನು ಓನಾಗೆ ನನ್ನ ವಿಡಿಯೋಸ್ ಮಾಡ್ತಾ ಇರೋದು, ಆ್ಯಂಡ್ ನನಗೆ ಫೇವ್ರೇಟ್ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ, ಕಿರಿಕ್ ಗುರು, ವಿಸ್ಮಯ ಕನ್ನಡ, ಕನ್ನಡ ಮಿಸ್ಟರ್ ಇನ್ಫೋ, ವಾಸು ಮಿಸ್ಟರೀಸ್, ಚಿಂದಿ ಚಿತ್ರಾನ್ನ, ಇವರೆಲ್ಲ ನನ್ನ ಫೇವ್ರೇಟ್ ಯೂಟ್ಯೂಬರ್ಸ್. ಆ್ಯಂಡ್ ಟೆಕ್ ಚಾನಲ್ಗಳು ನನಗೆ ಯಾವ ಇಷ್ಟ ಇಲ್ಲ, ಯಾಕಂದರೆ ನಾನು ಟೆಕ್ ಚಾನಲ್ಗಳು ನೋಡೋದೇ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ಶ್ರೇಯಸ್ ಅವ್ರು ಕೇಳಿದ್ದಾರೆ, ನೀವು ಯೂಟ್ಯೂಬ್ಗೆ ಬಂದ ಕಾರಣ? ಓಪನ್ ಆಗಿ ಹೇಳ್ತೀನಿ ಬ್ರೋ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ 10,000 ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೇಕು ಅನ್ನೋದೇ ನನ್ನ ಗೋಲ್. ತುಂಬ ಜನ ಸಪೋರ್ಟ ಮಾಡ್ತಾ ಇದ್ದಾರೆ, ಸಾರಿ ಐ ಮೀನ್ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಶ್ರೇಯಸ್ ಅವರ ಇನ್ನೊಂದು ಕ್ವಶನ್ಗೆ ನಾನು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದರೆ, ವಿಜಯ್ ಅವ್ರು ಕೇಳಿದ್ದಾರೆ, ನಿಮಗೆ ಹಾರರ್ ಮೂವಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು?
ಹಾ ಬ್ರೋ, ನನಗೆ ಆ್ಯಕ್ಷನ್ ಮೂವೀಸ್ ಅಷ್ಟೇನು ಇಷ್ಟ ಆಗಲ್ಲ. ನಾನು ರೊಮ್ಯಾಂಟಿಕ್ ಇರ್ಬೋದು, ಕಾಮಿಡಿ ಇರ್ಬೋದು, ಅವೆಲ್ಲ ನನಗೆ ಅಷ್ಟಕ್ಕಷ್ಟೇ. ನಿಜವಾಗ್ಲೂ ನನಗೆ ಆ ಮೂವೀಸ್ ಇಷ್ಟನೇ ಆಗಲ್ಲ. ನನಗೆ ಹಾರರ್ ಮೂವೀಸ್ ಮಾತ್ರ ಇಷ್ಟ ಆಗೋದು. ಆ್ಯಂಡ್ ನನ್ನ ವಿಡಿಯೋದಲ್ಲಿ ನಾನು ಸ್ಟೋರೀಸ್ ಜಾಸ್ತಿ ಹೇಳಿದ್ದೀನಿ, ಮೂವಿ ಎಕ್ಸ್ಪ್ಲೈನ್ಸ್ ಎಲ್ಲ ತುಂಬ ಕಡಿಮೆ. ಇನ್ನು ಮುಂದೆ ಮೂವಿ ಎಕ್ಸ್ಪ್ಲೈನ್ಗಳು ತುಂಬಾ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಡೇಂಜರ್ ಝೋನ್ ಅವ್ರು ಕೇಳಿದ್ದಾರೆ, ಅವರು ಫೈವ್ ಕ್ವಶನ್ಸ್ ಏನೋ ಕೇಳಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಚ್ ಫೋನ್ ಡಿ ಯು ಯೂಸ್? ಹಾಂ, ನಾನು ಯೂಸ್ ಮಾಡ್ತಾ ಇರೋ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಸೆಕೆಂಡ್ ಕ್ವಶನ್, ಹೌ ಡು ಯು ರಿಮೂವ್ ವಾಟರ್ ಮಾರ್ಕ್ ಫ್ರಮ್ ಎಡಿಟೆಡ್ ವಿಡಿಯೋ? ಫಿಲ್ಮೋರಾದಲ್ಲಿ ಏನಾದರೂ ಎಡಿಟ್ ಮಾಡಿದ್ರೆ ಯಾವುದೇ ಥರ ವಾಟರ್ ಮಾರ್ಕ್ ಬರೋದಿಲ್ಲ. ಕೈನ್ ಮಾಸ್ಟರಲ್ಲಿ ಏನಾದರೂ ಎಡಿಟ್ ಮಾಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಕೆಲವು ಟ್ರಿಕ್ಸ್ ಇದೆ, ಅದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ ಲೈವ್ ಬಂದಾಗ. ಥರ್ಡ್ ಕ್ವಶನ್, ಡು ಯು ಹ್ಯಾವ್ ಬ್ರದರ್? ಜೊತೆಗುಟ್ಟವರು ಅಣ್ಣ ತಮ್ಮ ಅಂತ ಯಾರೂ ಇಲ್ಲ, ಬದಲಾಗಿ ನನ್ನೆಲ್ಲ ಯಾರು ಬ್ರೋ ಅಂತ ಮಾತಾಡಿಸ್ತಾರೆ, ಅವರೆಲ್ಲ ನನ್ನ ಬ್ರದರ್ಸ್ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಫೋರ್ತ್ ಕ್ವಶನ್, ನೀವು ಯಾವಾಗ ರೂಮ್ ಟೂರ್ ಮಾಡ್ತೀರಾ? ಹಾಂ ಬ್ರೋ, ನನಗೆ 10K ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋನ ಮಾಡ್ತೀನಿ. ಹಾಂ, ನನ್ನ ರೂಮ್ ನೋಡಿದ್ರೆ ನೀವು ಯಾವುದೋ ದೆವ್ವದ ಮನೆ ಅನ್ಕೋತೀರಾ. ಫಿಫ್ತ್ ಕ್ವಶನ್ ಬಂದ್ಬಿಟ್ಟು, ಇಫ್ ಯು ಹ್ಯಾವ್ PC ಮೀನ್ಸ್ ಪರ್ಸನಲ್ ಕಂಪ್ಯೂಟರ್, ಸಿಸ್ಟಮ್ ಇಲ್ಲ ಲ್ಯಾಪ್ಟಾಪ್ ಇದೆ, ಸಿಸ್ಟಮ್ ಇತ್ತು ಮಾನಿಟರ್ ಇದೆ, CPU ರೀಸೆಂಟ್ ಆಗಿ ಬ್ಲಾಸ್ಟ್ ಆಗೋಯ್ತು. ನಾನು ಯೂಸ್ ಮಾಡ್ತಾ ಇರೋ ಲ್ಯಾಪ್ಟಾಪ್ ಕಂಪ್ನಿ ನೇಮ್ ಬಂದ್ಬಿಟ್ಟು HP. ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಚೈತ್ರ ಎಂ ಅವ್ರು ಮತ್ತೆ ಕ್ವಶನ್ ಮಾಡಿದ್ದಾರೆ, ಇವ್ರ ಮೊದಲನೇ ಕ್ವಶನ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಆ್ಯಂಡ್ ನಿಮ್ಗೆ ಯಾವಾಗ್ಲಾದ್ರೂ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹಾಂ ಚೈತ್ರ ಅವರೇ, ಖಂಡಿತ ಆ ಥರ ಎಕ್ಸ್ಪೀರಿಯನ್ಸ್ ಯಾವುದು ಇದುವರೆಗೆ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಫ್ಲೋರಾ ಡಿಸೋಜಾ ಅಂತ ನೇಮ್ ತುಂಬ ವಿಚಿತ್ರವಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ವಾಯ್ಸ್ ಕೇಳ್ದಾಗೇನೆ ಭಯ ಆಗುತ್ತೆ. ಓಹ್ ಮೈ ಗಾಡ್, ನನ್ನ ವಾಯ್ಸ್ ಅಷ್ಟೊಂದು ಭಯಂಕರವಾಗಿದೆಯಾ? ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಗ್ರಾಮೀಣ ಉತ್ಸವ ಅವ್ರು ಕೇಳಿದ್ದಾರೆ, ನೀನು ಹೇಳ್ತಿರೋ ಕತೆ ಕೇಳಿ ಭಯ ಆಗ್ತಿಲ್ಲ, ನಿನ್ ವಾಯ್ಸ್ ಕೇಳಿನೇ ಭಯ ಆಗ್ತಿದೆ, ಮೊದಲು ನಿನ್ ವಾಯ್ಸ್ ಸರಿ ಮಾಡ್ಕೊ. ನಿಜ ಅಷ್ಟೊಂದು ಭಯಂಕರವಾಗಿದೆಯಾ ನನ್ನ ವಾಯ್ಸು? ಓಕೆ, ಭಯಂಕರವಾಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಪ್ರಶಾಂತ್ ಅವ್ರು ಕೇಳಿದ್ದಾರೆ, ಇಷ್ಟು ಬಿಲ್ಡಪ್ ಬೇಡ ಸರ್. ಬಿಲ್ಡಪ್ಪ ನಾನಾ? ಓ ಮೈ ಗಾಡ್, ಇರ್ಬೋದೇನೋ. ಹಾಂ ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಮಂಜು ಅಂತ ಕೇಳಿದ್ದಾರೆ, ಬ್ರೋ ನೀವು ಸ್ವಲ್ಪ ನಿಧಾನವಾಗಿ ಮಾತಾಡಿ, ನೀವು TV9 ಬರ್ತಾರೆ ನೋಡಿ ಅವ್ರ ಥರ ಮಾತಾಡ್ತೀರಾ, ಬಟ್ ಓಕೆ ಓಕೆ ಚೆನ್ನಾಗಿ ಮಾಡ್ತೀರಾ. ಓಕೆ ಬ್ರೋ, ನಾನು TV9 ಅವ್ರ ಥರ ಮಾತಾಡ್ತೀನ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಮಂಜು HR ಅವ್ರು ಕೇಳಿದ್ದಾರೆ, ಇವರು ಆ್ಯಕ್ಚುಲಿ ಒಂದು ವಿಡಿಯೋ ಕಮೆಂಟ್ ಮಾಡಿದರು, ನಿಮಗೆ ದಮ್ ಇದ್ರೆ ಮಧ್ಯರಾತ್ರಿ 12 AM ನೋಡು, ಅದು ಒಬ್ಬನೇ ರಾತ್ರಿಯಲ್ಲಿ ನೋಡು. ಹಾ ಬ್ರೋ, ನನಗೆ ದಮ್ಮು ಇಲ್ಲ, ಸೂಲು ಇಲ್ಲ, ದಮ್ಮು ಸೂಲು ಅನ್ನೋ ರೋಗ ಅಂತೂ ಇಲ್ವೇ ಇಲ್ಲ. ಆ್ಯಂಡ್ ನಾನು ಯಾವುದೇ ಮೂವಿ ನೋಡಿದ್ರು ನೈಟ್ ಹೊತ್ತೇ ನೋಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಅಮಿತ್ ಅವ್ರು ಕೇಳಿದ್ದಾರೆ, ಗುರು ಹಾ ಆ್ಯಂಡ್ ಆ ನಡುವಿನ ಡಿಫ್ರೆನ್ಸ್ ತಿಳ್ಕೊಂಡು ಮಾತಾಡು. ಹಾಂ, ಇವೆರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಹಾ ಅನ್ನೋದು ಮೊದಲು ಬರುತ್ತೆ, ಇನ್ನೊಂದು ಆ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಇಷ್ಟೇ ನನಗೆ ಗೊತ್ತಿರೋದು, ನಿಮ್ಗೇನಾದ್ರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಅನಂತ್ ಅವ್ರು ಕಳಿಸಿದ್ದಾರೆ, ನೀವು ಹೇಳಿದ್ದು ಸರಿ ಇದೆ, ಆದ್ರೆ ನಿಮ್ಗೆ ಆಕಾರ ಬರೋಲ್ಲ, ಹಾಗಾಗಿ ಆ ಅಕ್ಷರವನ್ನ ಕಲಿತುಕೊಳ್ಳಿ. ಬ್ರೋ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಓಕೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ಲೇಖನ್ ಅವ್ರು ಕೇಳಿದ್ದಾರೆ, ನಿಮ್ ವಾಯ್ಸ್ ಗೋಲ್ಡನ್ ಸ್ಟಾರ್ ಗಣೇಶ್ ವಾಯ್ಸ್ ತರ ಇದೆ, ಬೇಸ್ ವಾಯ್ಸ್ ಸೇಮ್ ಟು ಸೇಮ್. ಓ ಮೈ ಗಾಡ್, ನನ್ನ ವಾಯ್ಸ್ ಗೋಲ್ಡನ್ ಸ್ಟಾರ್ ಗಣೇಶ್ ತರ ಇದೆಯಾ? ಇರ್ಬೋದೇನಪ್ಪ, ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಬರೋದಾದ್ರೆ, ವತ್ಸಲ ಅವ್ರು ಹೇಳಿದ್ದಾರೆ, ಬ್ರಾ ನಾನು ಒಂದಿನ, ಓ ಸಾರಿ ಬ್ರೋ ಅಂತ ಕಳ್ಸೋಕೆ ಮಿಸ್ ಆಗಿ ಬ್ರಾ ಅಂತ ಕಳ್ಸಿದ್ದಾರೆ, ಇಟ್ಸ್ ಓಕೆ. ಒಂದು ದಿನ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ದೆ, ಆದ್ರೆ ಒಂದ್ ಮಿನಿಟ್ ಆಚೆ ಹೋಗೋಣ ಅಂತ ಹೋಗಿ ಎದ್ದು ಹೋದೆ, ಅಲ್ಲಿ ಯಾರೋ ವೈಟ್ ಸಾರಿ ಉಟ್ಕೊಂಡು ನಿಂತಿದ್ರು. ಒಂದ್ ಸೆಕೆಂಡ್ ನನಗೆ ಭಯ ಆಯ್ತು, ನಾನು ಮನೆ ಒಳಗಡೆ ಹೋಗಿದ್ದೆ ಅಷ್ಟೇ. BR ಅಂದ್ರೆ ಬ್ರೋನಾ? ಮೇಲ್ಗಡೆನು ಮಿಸ್ಟೇಕ್, ಓಕೆ ಕೆಳಗಡೆ ಯಾಕೆ ಮಿಸ್ಟೇಕು ವತ್ಸಲ ಅವ್ರೆ? ಓಕೆ, ಇದಿಷ್ಟು ನನ್ನ Q&A ವಿಡಿಯೋ ಆಗಿತ್ತು. ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಯಾರು, ನಾನು ಎಲ್ಲಿ ಓದ್ತಾ ಇರೋದು, ನಾನು ಏನು ಮಾಡ್ತೀನಿ, ಆ ವಿಡಿಯೋ ಬೇಕಂದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಲೇಬೇಕು. ಆ್ಯಂಡ್ ಈ ವಿಡಿಯೋಗೆ 200 ಜಾಸ್ತಿ ಲೈಕ್ಸ್ ಬಂದರೆ ನಾನು ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಆಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಆರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.